ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಹೌ ಆರ್ ಯು ಆಲ್ ಐ ಹೋಪ್ ಯು ಆರ್ ಆಲ್ ಸೇಫ್ ಆ್ಯಂಡ್ ಫೈನ್ ಎಟ್ ಯುವರ್ ಹೋಮ್ ಡಿಯರ್ ಚಿಲ್ಡ್ರನ್ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಹೌ ಟು ಸ್ಟಾರ್ಟ್ ಆ ಕಂಪ್ಯೂಟರ್ ಆ್ಯಂಡ್ ಹೌ ಟು ಶಟಿಂಗ್ ಡೌನ್ ಆ ಕಂಪ್ಯೂಟರ್ ಟುಡೇ ವಿ ಶಾಲ್ ಲರ್ನ್ ಅಬೌಟ್ ಮೌಸ್ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಅನನ್ಯ ಕಂಪ್ಯೂಟರ್ ಕ್ಲಾಸಿಗೆ ಸ್ವಾಗತ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಹಿಂದಿನ ಕ್ಲಾಸಲ್ಲಿ ನಾವೆಲ್ಲರೂ ಹೇಗೆ ಕಂಪ್ಯೂಟರನ್ನ ಆನ್ ಮಾಡೋದು ಹಾಗೆ ಹೇಗೆ ಶಟ್ ಡೌನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿದುಕೊಂಡ್ವಿ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವೆಲ್ಲರೂ ಮೌಸನ್ನು ಹೇಗೆ ಉಪಯೋಗಿಸೋದು ಮೌಸಿನ ಬಟನ್ಸ್ಗಳು ಹೇಗಿರುತ್ತೆ ಹಾಗೆ ಮೌಸಿನ ಬಗ್ಗೆ ತಿಳಿತಾ ಹೋಗೋಣ ಮಕ್ಕಳೇ ಹಾಯ್ ಫ್ರೆಂಡ್ಸ್

ನಿಮ್ಮ ಮಾನಿಟರ್ ಮೇಲ್ಗಡೆ ಮಾಡಬಹುದು ಉಪಯೋಗಿಸ್ಕೋಬಹುದು ವಿತ್ ಜಸ್ಟ್ ದ ಕ್ಲಿಕ್ ಆಫ್ ಅ ಬಟನ್ ನೋಡಿ ಮಕ್ಕಳೇ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಬಟನನ್ನು ಆ ಮೌಸ್ ಈಸ್ ಅ ಪಾಯಿಂಟಿಂಗ್ ಡಿವೈಸ್ ಮೌಸ್ ಅನ್ನೋದು ಒಂದು ಪಾಯಿಂಟಿಂಗ್ ಡಿವೈಸ್ ಆಗಿರುತ್ತೆ ಮಕ್ಕಳೇ ಇಟ್ ಈಸ್ ಕಾಲ್ಡ್ ಆ ಮೌಸ್ ಬಿಕಾಸ್ ವ್ಯಾಲ್ ಇಟ್ ಲುಕ್ ಲೈಕ್ ಅ ಮೌಸ್ ನೋಡಿ ಮಕ್ಕಳೇ ಇದನ್ನು ಮೌಸ್ ಅಂತ ಕರಿತೀವಿ ಇದು ನೋಡಲಿಕ್ಕೆ ಯಾವ ಥರ ಇದೆ ಮನೆಯಲ್ಲಿರುವಂತಹ ಇಲಿ ಥರ ಇದೆ ನಿಮ್ಮ ಮನೆಯಲ್ಲಿರುವಂತಹ ಇಲಿ ತರೇ ಕಾಣಿಸುತ್ತೆ ಅಲ್ವಾ ಮೌಸ್ ಆ ಮೌಸ್ ಹ್ಯಾಸ್ ತ್ರೀ ಬಟನ್ಸ್ ನೋಡಿ ಮಕ್ಕಳೇ ಮೌಸ್ ಮೂರು ಬಟನ್ಸ್ ಹೊಂದಿದೆ ದೇರ್ ಆರ್ ಟೂ ಬಟನ್ಸ್ ಲೆಫ್ಟ್ ಅಂಡ್ ರೈಟ್ ಎರಡು ಲೆಫ್ಟ್ ಅಂಡ್ ರೈಟ್ ಬಟನ್ಸ್ ನೋಡಿ ರೆ ಎಲ್ಲೋ ಮತ್ತೆ ರೆಡ್ ಕಲರ್ಸ್ ಅಲ್ಲಿ ನಿಮಗೆ ಆ ಬಟನ್ಸ್ಗಳನ್ನು ತೋರಿಸ್ತಾ ಇದ್ದೀವಿ ಅಂಡ್ ಸೆಂಟರ್ ವೀಲ್ ದ ಬಟನ್ಸ್ ವಿಚ್ ಈಸ್ ಯೂಸ್ಡ್ ಟು ಮೂವ್ ಅ ಪೇಜ್ ಅಪ್ ಆ್ಯಂಡ್ ಡೌನ್ ಆ ಮಧ್ಯದಲ್ಲಿರೋದು ಇಲ್ಲಿ ನೋಡಿ ಮಕ್ಕಳೇ ಈ ಇಮೇಜನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಬ್ಲಿಂಕ್ ಆಗ್ತಿದೆ ರೆಡ್ ಮತ್ತು ಎಲ್ಲೋ ಕಲರಲ್ಲಿ ಬ್ಲಿಂಕ್ ಆಗ್ತಿದೆ ಇದು ಸ್ಕ್ರೋಲ್ ವೀಲನ್ ಪೇಜನ್ನು ಅಪ್ ಮತ್ತು ಡೌನ್ ಮಾಡಲಿಕ್ಕೆ ಮೌಸ್ ಪಾಯಿಂಟರ್ ಆನ್ ಮೂವಿಂಗ್ ದ ಮೌಸ್ ಆ್ಯಂಡ್ ಆ್ಯರೋ ಅಪಿಯರ್ಸ್ ಆನ್ ದ ಸ್ಕ್ರೀನ್ ನೋಡಿ ಮಕ್ಕಳೇ ಆ ಮೌಸನ್ನು ಆ್ಯಾರೋ ಇದೆಯಲ್ಲ ಅದು ಮೇಲೆ ಕೆಳಗಡೆ ಮೂವ್ ಆಗಲಿಕ್ಕೆ ಯೂಸ್ ಮಾಡಿಕೊಳ್ಳೋ ಅಂಥದ್ದು ಮೌಸ್ ಪಾಯಿಂಟರ್ ಅಂತ ಹೇಳ್ತೀವಲ್ವ ನಾವು ಅದನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಲ್ವಾ ದ ಮೌಸ್ ಈಸ್ ಯೂಸ್ಡ್ ಬಾಯ್ ಯೂ ಮೂವಿಂಗ್ ಇಟ್ ಆ್ಯಂಡ್ ಪ್ರೆಸ್ಸಿಂಗ್ ಇಟ್ಸ್ ಬಟನ್ಸ್ ಮೌಸನ್ನು ನಾವು ಯೂಸ್ ಮಾಡಬೇಕಾದ್ರೆ ಆ ಬಟನ್ಸ್ಗಳನ್ನು ಪ್ರೆಸ್ ಮಾಡಬೇಕು ಮಕ್ಕಳೇ

ನೋಡ್ತಾ ಇದ್ದೀರಾ ಅಲ್ವಾ ದ ಮೌಸ್ ಈಸ್ ಅ ವೆರಿ ಯೂಸ್ಫುಲ್ ಟೂಲ್ ದಟ್ ಹೆಲ್ಪ್ಸ್ ಯು ಟು ವರ್ಕ್ ಆನ್ ದ ಕಂಪ್ಯೂಟರ್ ನೋಡಿ ಮಕ್ಕಳೇ ಅದು ನಮಗೆ ತುಂಬ ಉಪಯುಕ್ತವಾದಂತಹ ಒಂದು ಟೂಲ್ಸ್ ನಾವು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡಲಿಕ್ಕೆ ತುಂಬ ಮುಖ್ಯವಾದ ಆ್ಯಸ್ ಕ್ವಿಕ್ ಆ್ಯಸ್ ಅ ಮೌಸ್ ನೋಡಿದರೆ ಅಲ್ವಾ ಮಕ್ಕಳೇ ಮೌಸಿಗೆ ಎಷ್ಟು ಬಟನ್ಸ್ಗಳಿದೆ ಮೌಸನ್ನು ಯಾವ ರೀತಿಯೆಲ್ಲ ಉಪಯೋಗಿಸ್ಬೋದು ಆ ಮೌಸಿನ ಪಾಯಿಂಟರಿಗೆ ಮೌಸ್ ಪಾಯಿಂಟರ್ ಅಂತೆಲ್ಲ ಹೇಳ್ಬೋದು ಮೌಸಲ್ಲಿ ಸ್ಕ್ರೋಲ್ ವೀಲ್ ಏನು ಕೆಲಸ ಮಾಡುತ್ತೆ ಹಾಗೆ ಆ ಪೇಜನ್ನು ಅಪ್ ಮತ್ತು ಡೌನ್ ಹೀಗೆಲ್ಲ ಯಾವುದನ್ನು ಸ್ಕ್ರೋಲ್ ವೀಲನ್ನು ಉಪಯೋಗಿಸ್ತೀವಿ ಅಂತೇಳಿ ಸೊ ಮೌಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಡಿವೈಸ್ ಅಂತೇಳಿ ಗೊತ್ತಾಯಿತು ಅಲ್ವಾ ಮಕ್ಕಳೇ ಓಕೆ ಚಿಲ್ಡ್ರನ್ ಥ್ಯಾಂಕ್ ಯು Stay home, stay safe.